ಆಸ್ತಿ ತೆರಿಗೆ ವಿರೋಧಿಸಿ ಮಹಾನಗರ ಪಾಲಿಕೆ ಎದುರು ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು। ಪ್ರತಿಭಟನೆಗೆ ಪಾಲಿಕೆ ವಿರೋಧ ಪಕ್ಷದ ಸದಸ್ಯರು ಸೇರಿದಂತೆ ನಗರದ ನಾಗರಿಕರು ಹಾಗೂ ವಿವಿಧ ಸಂಘಟನೆಗಳು ಬೆಂಬಲ ನೀಡಿದವು। ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ। ಆಸ್ತಿ ತೆರಿಗೆ ವಿರೋಧಿಸಿ ಮಹಾನಗರ ಪಾಲಿಕೆ ಎದುರು ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟದಿಂದ ಭಾರಿ ಪ್ರತಿಭಟನೆ ನಡೆಸಲಾಯಿತು। ಸುಮಾರು 5000 ಜನ ಸೇರುವ ನಿರೀಕ್ಷೆ ಇತ್ತು, ಆದರೆ ಕೊರೋನಾ ಹಿನ್ನೆಲೆ ಸಾವಿರ ಸಂಖ್ಯೆಯಲ್ಲಿ ನಗರದ ನಾಗರಿಕರು ಸೇರಿ ಪ್ರತಿಭಟನೆ ನಡೆಸಿದರು। ಎಸ್ಆರ್ ದರ ಆಧರಿಸಿ ವಿಧಿಸುತ್ತಿರುವ ಆಸ್ತಿ ತೆರಿಗೆ ತುಂಬಾ ಹೆಚ್ಚಾಗಿದೆ, ಇದು ಅವೈಜ್ಞಾನಿಕ ಮತ್ತು ಅಸಂಬದ್ಧವಾಗಿದೆ, ಹಾಗಾಗಿ ಈ ತೆರಿಗೆಯನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು। ಯಾರು ಕಲ್ಪನೆ ಮಾಡ್ಕೊಳ್ಳುತ್ತಕಂತದ್ದು ಇವತ್ತು ಹೆಚ್ಚು ಜನ ಬರಬೇಕಾಗಿತ್ತು। ಪ್ರಜೆ ನಾವು 10000 ಜನ ನಿರೀಕ್ಷೆ ಮಾಡಿದ್ವಿ, 1000 ಜನ ಇರಬಹುದಲ್ವಾ? ಆದ್ರೂ ನನ್ನ ಕಳಕಳಿ ಮನವಿ ಅಂತಂದ್ರೆ ಯಾರು ಬರ್ದಿಂದೋ ಅವರು ಸಹ ಇದಕ್ಕೆ ಸೇರ್ಕೊಳ್ಬೇಕು, ಇದನ್ನ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಮಾಡ್ತಾ ಇದ್ದೀನಿ ಬಿಟ್ಟು। ಅದಕ್ಕೆ ನಮ್ಮ ಇವರು ಯಾರು ಪ್ರಕಾಶ್ ಕುಮಾರ್ ಅವರು ಮತ್ತು ಶೆಟ್ರು ಸತೀಶ್ ಶೆಟ್ರು ಅವರು ಮಂಚೂರಿಯಲ್ಲಿದ್ದಾರೆ, ಅವರು ಬಹಳಷ್ಟು ವೈಜ್ಞಾನಿಕವಾಗಿ ಏನಾಗ್ತದೆ ಅಂತ ಹೇಳ್ತಕ್ಕಂಥದ್ದನ್ನ ಅವ್ರು ಹೇಳಿದ್ದಾರೆ ನಮಗೆ। ಹಿಂದೆಲ್ಲ ನನಗೆ ನೆನಪಿದ್ದಾಗೆ ಯಾವುದಾದ್ರೂ ಒಂದು ತೆರಿಗೆ ಜಾಸ್ತಿ ಮಾಡಬೇಕಾಗಿದ್ರೆ ಸಾರ್ವಜನಿಕರ ಒಂದು ಪ್ರಶ್ನೆ ಕೇಳ್ತಾ ಇದ್ರು, ನಿಮ್ದೆಲ್ಲ ಏನೇನು ಅಬ್ಜೆಕ್ಷನ್ ಇದೆ ಹೇಳಿ ಅಂತ ಅದನ್ನ ಕರೆ ಮಾಡ್ತಾ ಇದ್ರು। ಆದ್ರೆ ಪ್ರಾಯಶಃ ಈ ಸಾರಿ ಅದು ಯಾರಿಗೂ ಬಂದಿಲ್ಲ ಅಂತ ಅನಿಸ್ತದೆ। ನನಗೆ ಈಗ ಅನಿಸ್ತಾ ಇದೆ, ನಾನು ಕೇಳಿದಾಗೆ ಈ ಸಾರಿ ಅಂತದ್ ಯಾವ್ದು ನಡೆದೇ ಇಲ್ಲ। ಕೊರೋನಾ ಸಂಕಷ್ಟದ ಕಾಲದಲ್ಲಿ ಆಸ್ತಿ ತೆರಿಗೆ ವಿಧಿಸಿರುವುದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ। ಈ ತೆರಿಗೆಯನ್ನು ನಾವು ಕಟ್ಟೋದಿಲ್ಲ, ಫಸ್ಟ್ ಫ್ಲೋರ್ಗೆ ಒಂದು, ಸೆಕೆಂಡ್ ಫ್ಲೋರ್ಗೆ ಮತ್ತೊಂದು ತೆರಿಗೆ ವಿಧಿಸಲಾಗುತ್ತಿದೆ, ಅಲ್ಲದೆ ಖಾಲಿ ನಿವೇಶನಕ್ಕೂ ಅಧಿಕ ತೆರಿಗೆ ಹಾಕಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು। ಅಲ್ಲದೆ ವಿವಿಧ ಪ್ಲೇ ಕಾರ್ಡ್ಗಳನ್ನು ಹಿಡಿದು ಪಾಲಿಕೆ ವಿರುದ್ಧ ಧಿಕ್ಕಾರ ಕೂಗಿದರು। ಇನ್ನು ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟದ ಪ್ರತಿಭಟನೆಗೆ ಪಾಲಿಕೆ ವಿರೋಧ ಪಕ್ಷ ಕಾಂಗ್ರೆಸ್ ಬೆಂಬಲ ವ್ಯಕ್ತಪಡಿಸಿತು। ಒಕ್ಕೂಟದ ಸದಸ್ಯರು ನಡೆಸುತ್ತಿದ್ದ ಪ್ರತಿಭಟನಾ ವೇದಿಕೆಗೆ ಮಾಜಿ ಶಾಸಕ ಕೆಬಿ ಪ್ರಸನ್ನಕುಮಾರ್ ಅವರ ನೇತೃತ್ವದಲ್ಲಿ ಪಾಲಿಕೆಯ ಕಾಂಗ್ರೆಸ್ ಸದಸ್ಯರು ಬಂದು ಬೆಂಬಲ ಸೂಚಿಸಿದರು। ಈ ವೇಳೆ ಒಕ್ಕೂಟದ ಸದಸ್ಯರು ಎಲ್ಲಿ ಇದು ರಾಜಕೀಯಕರಣವಾಗುವುದೋ ಎಂದು ಸ್ವಲ್ಪ ಅಂತರ ಕಾಯ್ದುಕೊಳ್ಳಲು ಯತ್ನಿಸಿದರು। ಗೆಲುವು ಸಿಕ್ಕಿತ್ತು, ಇದೇ ರೀತಿಯಲ್ಲಿ ಇಲ್ಲೂ ಕೂಡ ನಮಗೆ ಗೆಲುವು ನಾನು ಉದಾಹರಣೆ ಹೇಳ್ತೀನಿ। ಈಗ ನಾನು ಮನೆ ತಗೊಂಡು 21 ವರ್ಷ ವಿನಮ್ರನಗರದಲ್ಲಿ, ಅವತ್ತು 100 ರೂಪಾಯಿ ಸ್ಕ್ವೇರ್ ಫೀಟ್, ಅದಕ್ಕಿಂತ ಹಿಂದೆ 6 ವರ್ಷ ಹಿಂದೆ ಕಟ್ಟಿದ್ರು 27 ವರ್ಷ ಇತ್ತು, ಇವತ್ತು ಎಸ್ಆರ್ ತರ 2000 ರೂಪಾಯಿ ಇರಬಹುದು, ಮೂಲ ಕಾರಣ ಆಗ್ಬಿಡ್ತೀವಿ। ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು ರಸ್ತೆ ಇಳಿಬೇಕು, ಭ್ರಷ್ಟಾಚಾರದ ವಿರುದ್ಧ, ಅನ್ಯಾಯದ ವಿರುದ್ಧ, ಅಕ್ರಮ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ನಾ ಈ ಮೂಲಕ ವಿನಂತಿ ಮಾಡ್ತೀನಿ। ಆಸ್ತಿ ತೆರಿಗೆ ವಿರೋಧಿಸಿ ಪಾಲಿಕೆ ಕಚೇರಿ ಮುತ್ತಿಗೆ ಹಾಕುವುದಾಗಿ ಸಂಘಟನೆಯ ಮುಖಂಡರು ಎಚ್ಚರಿಕೆ ನೀಡಿದ್ರು। ಈ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ 100 ಪೊಲೀಸರನ್ನ ಪಾಲಿಕೆ ಬಳಿ ನಿಯೋಜಿಸಲಾಗಿತ್ತು, ಅಲ್ಲದೆ ಪಾಲಿಕೆ ಕಚೇರಿ ಆವರಣದ ಗೇಟ್ ಬಂದ್ ಮಾಡಿ ಪ್ರತಿಭಟನಾಕಾರರು ಪಾಲಿಕೆ ಒಳಗೆ ನುಗ್ಗದಂತೆ ನೋಡಿಕೊಳ್ಳಲಾಯಿತು। ಗಾಂಧಿ ಪಾರ್ಕ್ನಿಂದ ಕಸ್ತೂರ್ಬಾ ಕಾಲೇಜಿನವರೆಗೆ ಸಾಕಷ್ಟು ನಾಗರಿಕರು ಸೇರಿದ್ದ ಕಾರಣ ವಾಹನ ಸಂಚಾರಕ್ಕೂ ನಿರ್ಬಂಧ ಹಾಕಿದಂತಾಗಿತ್ತು। ಇತ್ತ ಪಾಲಿಕೆ ಹೊರಗೆ ನಾಗರಿಕರು ಪ್ರತಿಭಟನೆ ನಡೆಸುತ್ತಿದ್ದರೆ ಅತ್ತ ಪಾಲಿಕೆ ಕಚೇರಿ ಒಳಗಡೆ ಸಾಮಾನ್ಯ ಸಭೆ ನಡೆಯುತ್ತಿತ್ತು। ಪಾಲಿಕೆ ಸಾಮಾನ್ಯ ಸಭೆ ಬಳಿಕ ಹೊರಗಡೆ ಬಂದ ಮೇಯರ್ ಸುನೀತಾ ಅಣ್ಣಪ್ಪ ತೆರಿಗೆಯಲ್ಲಿ ಏನು ಸಮಸ್ಯೆ ಇದೆ ಅದನ್ನ ನಮ್ಮ ಗಮನಕ್ಕೆ ತಂದರೆ ಸರಿಪಡಿಸುವ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದ್ರು। ಇಡೀ ರಾಜ್ಯದಲ್ಲಿ ಆಸ್ತಿ ತೆರಿಗೆ ಹೆಚ್ಚಿಸಲಾಗಿದೆ, ಆದರೆ ರಾಜ್ಯದ ಯಾವ ಮಹಾನಗರ ಪಾಲಿಕೆಗಳ ವಿರುದ್ಧ ಎಲ್ಲೂ ಪ್ರತಿಭಟನೆ ನಡೆದಿಲ್ಲ। ಶಿವಮೊಗ್ಗ ಹೋರಾಟದ ಭೂಮಿ ಆಗಿರುವ ಕಾರಣಕ್ಕೆ ಆಸ್ತಿ ತೆರಿಗೆ ಹೆಚ್ಚಳದ ವಿರುದ್ಧ ಇಲ್ಲಿನ ನಾಗರಿಕರು ದನಿ ಎತ್ತಿ ಹೋರಾಟ ನಡೆಸುತ್ತಿದ್ದಾರೆ। ಸುಮಾರು 2 ಗಂಟೆಗಳ ಕಾಲ ಪ್ರತಿಭಟನೆ ನಡೆಸಿ ಆಸ್ತಿ ತೆರಿಗೆ ಹಿಂಪಡೆಯುವಂತೆ ಆಗ್ರಹಿಸಿದ್ದಾರೆ। ಈಗ ಯಾಕೆ ಮೌನಕ್ಕೆ ಜಾರಿ
ಇರಿ. ಇದೊಂದು ಸರ್ಕಾರದ ಗೌರವಕ್ಕೆ ಚ್ಯುತಿ ಬರತಕ್ಕಂಥದ್ದು. ಸಂಕಷ್ಟದ ಎರಡು ವರ್ಷ ತೆರಿಗೆ ಏರ್ತಿದೆ ಅಂತಂದ್ರೆ ಸರ್ಕಾರದ ಗೌರವಕ್ಕೆ ಚ್ಯುತಿ ಬರತಕ್ಕಂಥ ಕೆಲಸ. ತಕ್ಷಣ ಕಾರ್ಯಪ್ರಮುಖರಾಗಿ ಈ ತೆರಿಗೆ ಪದ್ಧತಿ ನ್ಯಾಯ ಒದಗಿಸಿಕೊಡಿ ಅಂತ ವಿನಂತಿಯನ್ನು ಮಾಡಿಕೊಳ್ತೇನೆ. ಧನ್ಯವಾದ.